ಯೂಟ್ಯೂಬ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ಕೇರಳದಲ್ಲಿ ಕಂಡುಬಂದ ಮಹಾಮಾರಿ ರಾಜ್ಯಕ್ಕೂ ಎಂಟ್ರಿ ಕೊಟ್ಟಿದ್ಯಾ? ಕೊರೋನಾ ಬೆನ್ನಲ್ಲೇ ಮತ್ತೊಂದು ಮಹಾಮಾರಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು, ಕೇರಳದಲ್ಲಿ ಕಂಡುಬಂದ ಮಹಾಮಾರಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ಯಾ ಎಂದು ಪ್ರಶ್ನಿಸಿದಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ಆಯುಕ್ತರು ಡಿ ರಂದೀಪ್ ಹೇಳಿಕೆ ನೀಡಿದ್ದಾರೆ. ಶಂಕಿತ ಟೊಮೆಟೊ ವೈರಸ್ ಕೇರಳ ಗಡಿ ಭಾಗದ ಉಡುಪಿಯಲ್ಲಿ ವೈರಸ್ ಪತ್ತೆಯಾಗಿರುವ ಸಾಧ್ಯತೆ ಇದ್ದು, 4 ವರ್ಷದ ಮಗುವಿನಲ್ಲಿ ವೈರಸ್ ಕಾಣಿಸಿಕೊಂಡಿದೆ. ಮಗುವಿಗೆ ತೀವ್ರ ನಿಗಾ ಘಟಕದಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು, ಗಡಿ ಭಾಗ ಜಿಲ್ಲೆಯಲ್ಲಿ ಹೆಚ್ಚಿದ ಆತಂಕ ಮನೆ ಮಾಡಿದೆ. ಅಲ್ಲದೆ ವೈರಸ್ ಪತ್ತೆ ಬಗ್ಗೆ ಇದುವರೆಗೂ ಆರೋಗ್ಯ ಇಲಾಖೆ ದೃಢೀಕರಿಸಿಲ್ಲ. ಆರೋಗ್ಯ ಇಲಾಖೆ ಮಾಹಿತಿ ಪ್ರಕಾರ ಉಡುಪಿ ಜಿಲ್ಲೆಯ ಒಂದು ಮಗುವಿಗೆ ಟೊಮೆಟೊ ಜ್ವರ ಬಂದಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಶಂಕಿತ ವೈರಸ್ ಪತ್ತೆ ಹಿನ್ನೆಲೆ ರಾಜ್ಯದ ಗಡಿಯ ಉಡುಪಿ, ಮಂಗಳೂರು, ಕೊಡಗು, ಚಾಮರಾಜನಗರ ಸೇರಿದಂತೆ ಹಲವೆಡೆ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಗಡಿ ಭಾಗದಲ್ಲಿ ಬರುತ್ತಿರುವ ಜನರನ್ನ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಮಕ್ಕಳಲ್ಲಿ ಕಾಣಿಸಿಕೊಂಡಿದೆ ಕೇರಳ ಭಾಗದಲ್ಲಿ. ಇದು ಫುಟ್ ಅಂಡ್ ಮೌತ್ ಡಿಸೀಸ್ದು ಒಂದು ವೇರಿಯಂಟ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೂಡ ಉಡುಪಿ ಜಿಲ್ಲೆಯಲ್ಲಿ ಸಿಮಿಲರ್, ನಾಟ್ ಎಕ್ಸಾಕ್ಟ್ಲಿ ಟೊಮೆಟೊ ಫ್ಲೂ, ಬಟ್ ಒಂದು IDSP ಪೋರ್ಟಲ್ಲಿ ಡಿಟೆಕ್ಟ್ ಆಗಿರ್ತಕ್ಕಂಥದ್ದು. ಬಟ್ ಅದು ಸಿಮಿಲರ್ ಎಕ್ಸಾಕ್ಟ್ಲಿ ಸೇಮ್ ಅಂತ ಹೇಳಲಿಕ್ಕಾಗಲ್ಲ. ಯಾವುದೇ ತರದ ಒಂದು ಆತಂಕ ಪಡುವಂತ ವಿಷಯ ಕೂಡ ಇಲ್ಲ. ನಮ್ಮ ಸರ್ವೇಲೆನ್ಸ್ ಅನ್ನು ಸ್ಟೆಪ್ ಅಪ್ ಮಾಡಿದ್ವಿ. ನಾವು ಗಡಿ ಭಾಗದಲ್ಲಿ ಇರತಕ್ಕಂಥ ಜಿಲ್ಲೆಗಳಲ್ಲಿ ಈ ತರ ಕೇಸ್ಗಳು ಏನಾದ್ರೆ ಪತ್ತೆಯಾಗಿದೆಯಾ, ಕೇರಳದಿಂದ ಬಂದಿರತಕ್ಕಂಥ ಪ್ರಯಾಣಿಕರು, ಅವ್ರ ಜೋಡಿ ಬಂದಿರತಕ್ಕಂಥ ಮಕ್ಕಳು, ಅವರಲ್ಲಿ ಏನಾದ್ರೆ ಇದು ಕಂಡು ಬಂದಿದೆಯಾ ಅಂತ ಹೇಳ್ತಾ ಇದೀವಿ ಅವರಿಗೆ. ಮುಂದ್ವೇಲೆ ಅದೇನಾದ್ರೆ ನಮಗೆ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಐಸೋಲೇಟ್ ಮಾಡಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಡಬೇಕು ಅಂತ ಅವರಿಗೆ ನಿರ್ದೇಶನ ಕೂಡ DHOs ನೀಡಿದ್ವಿ. ಇವತ್ತು ಲಿಖಿತ ರೂಪದಲ್ಲಿ ಕೂಡ ಸರ್ಕ್ಯುಲರ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅವರಿಗೆ ಹೊರಡಿಸಲಾಗಿದೆ.